ಿಯನ್ನು ರೈತರು ಪರಸ್ಪರ ಹಂಚಿಕೊಳ್ಳಬೇಕೆಂದು ಸಿಬಿಗೋರಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಭರತೇಶ್ ಬನಾವಣೆ ಹೇಳಿದರು ಕಬ್ಬು ಬೆಳೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಇಳುವರಿ ಕಡಿಮೆಯಾಗುತ್ತಿರುವುದಕ್ಕೆ ಕಬ್ಬು ಬೆಳೆಗಾರರಲ್ಲಿ ಮಾಹಿತಿ ಕೊರತೆಯೇ ಪ್ರಮುಖ ಕಾರಣವಾಗಿದೆ ಹೀಗಾಗಿ ರೈತರು ಹೊಸ ಹೊಸ ತಂತ್ರಜ್ಞಾನವನ್ನು ಪರಸ್ಪರ ಹಂಚಿಕೊಂಡು ಅಭಿವೃದ್ಧಿ ಹೊಂದಬೇಕು ಇತರರು ಅಭಿವೃದ್ಧಿ ಹೊಂದಲು ಸಹಕಾರಿಯಾಗಬೇಕೆಂದು ಚಿಕ್ಕೋಡಿಯ ಚಿದಾನಂದ್ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಭರತೇಶ್ ಅವರು ಹೇಳಿದರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಚಿಕ್ಕೋಡಿಯ ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಇಂಡಿಯನ್ ಪೋಟ್ಯಾಶ್ ಲಿಮಿಟೆಡ್ ಕೃಷಿ ಇಲಾಖೆ ಬೆಳಗಾವಿ ಹಾಗೂ ಕೃಷಿ ಸಂಶೋಧನಾ ಕೇಂದ್ರ ಮುತ್ತಿಕೊಪ್ಪ ಇವುಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಬ್ಬು ಬೆಳೆಯ ವಿಚಾರ ಸಂಕೀರ್ಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇದೀಗ ಸಾಕಷ್ಟು ಪ್ರಮಾಣದಲ್ಲಿ ಆಧುನಿಕ ತಂತ್ರಜ್ಞಾನಗಳು ಬರುತ್ತಿದ್ದು ರೈತರು ದ್ವಂದ್ವದಲ್ಲಿದ್ದಾರೆ ಕಬ್ಬು ಬೆಳೆಯ ರವದಿಯನ್ನು ಸುಡಬೇಡ ಅಂತ ತಂತ್ರಜ್ಞರು ಹೇಳುತ್ತಿದ್ದು ಆದರೆ ರೈತರಿಗೆ ಹೆಚ್ಚಿನ ಕೂಲಿಯಾಳುಗಳು ತಗಲುವುದರಿಂದ ಕಬ್ಬಿನ ರವದಿಯನ್ನು ಸುಡಬೇಕಾದ ಅನಿವಾರ್ಯತೆ ಇದ್ದು ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ತಜ್ಞರು ಕಲ್ಪಿಸಿಕೊಡಬೇಕಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇಂಡಿಯನ್ ಪೊಟ್ಯಾಶ್ ಲಿಮಿಟೆಡ್ ನ ದೆಹಲಿಯ ನಿರ್ದೇಶಕ ಡಾಕ್ಟರ್ ಸುರೇಂದ್ರ ಬನ್ಸಾಲ್ ಚಿದಾನಂದ್ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ मल्लिकार्जुन कोरे मलप्प महिषा रामचंद्र निशांदार अजित देसाई ಚೇತನ್ ಪಾಟೀಲ್ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಆರ್ ಟಿ ದೇಸಾಯಿ ಚಿಕ್ಕೋಡಿಯ ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್ ಜನಮಟ್ಟಿ ಕಬ್ಬು ಅಭಿವೃದ್ಧಿ ಅಧಿಕಾರಿ ಸುಧಾಕರ್ ಪಾಟೀಲ್ ಐಪಿಎಲ್ನ ರಾಜ್ಯ ವ್ಯವಸ್ಥಾಪಕ ಶರತ್ ಬಾಬು ಐಪಿಎಲ್ನ ಎಸ್ಎಂಒ ಅವರಾದ ಎಸ್ ಕೆ ಮುಖರ್ತಿಹಾಳ್ ಮುಂತಾದವರು ಉಪಸ್ಥಿತರಿದ್ದರು ಕಬ್ಬು ಬೆಳೆಯ ಕುರಿತು ಮುತ್ತಿಕೊಪ್ಪದ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ಎಂ ವಾರದ್ ಸಸ್ಯ ರೋಗಶಾಸ್ತ್ರಜ್ಞ ಡಾಕ್ಟರ್ ಎಸ್ಎಸ್ ಹಿರೇಮಠ್ ಬೇಸಾಯ ತಜ್ಞರಾದ ಜಿಬಿ ವಿಶ್ವನಾಥ್ ಅವರು ಉಪನ್ಯಾಸ ನೀಡಿದರು ಎಸ್ಎಫ್ ನದಾಬ್ ಸ್ವಾಗತಿಸಿದರು ಎಸ್ಎಸ್ ಹಿರೇಮಠ್ ನಿರೂಪಿಸಿ ವಂದಿಸಿದರು